ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು 100% ಓಮ್ ಮೇಡ್ ಚಿಕನ್ ಕಬಾಬ್ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ 2.5 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಳ್ತಾ ಇದ್ದೀನಿ. ನಂತರ ಅದಕ್ಕೆ ನಾನು 1.5 ಟೇಬಲ್ಸ್ಪೂನಷ್ಟು ಮೈದಾ ತೊಗೊಂಡಿದ್ದೀನಿ. ನಂತರ 1/2 ಟೇಬಲ್ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮತ್ತು 1/2 ಟೇಬಲ್ಸ್ಪೂನ್ ನಾರ್ಮಲ್ ರೆಡ್ ಚಿಲ್ಲಿ ಪೌಡರ್ ಮತ್ತು 1/2 ಟೇಬಲ್ಸ್ಪೂನ್ ಗರಂ ಮಸಾಲ, 1/2 ಟೇಬಲ್ಸ್ಪೂನ್ ತಂದೂರಿ ಮಸಾಲ ಅಥವಾ ಕಿಚನ್ ಕಿಂಗ್ ಮಸಾಲ ಮತ್ತು ಸ್ವಲ್ಪ ಅರಿಶಿಣ ಮತ್ತು 1/2 ಟೇಬಲ್ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಂತರ 1/2 ಟೇಬಲ್ಸ್ಪೂನ್ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಂತರ 1 ಮೊಟ್ಟೆ ತೊಗೊಂಡಿದ್ದೀನಿ ಇಲ್ಲಿ ನಾನು. ಮತ್ತು 1/2 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಒಂದು ಕೆ ಜಿ ಚಿಕನ್ಗೆ 1 ಮೊಟ್ಟೆ ಸಾಕಾಗುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಿಮಗೆ ಸ್ವಲ್ಪ ಲಂಪ್ಸ್ ಥರ ಅನಿಸ್ಬೋದು, ಮತ್ತು ಮಿಕ್ಸ್ ಮಾಡ್ಕೊತ ಅದು ನೀಟಾಗಿ ಒಳ್ಳೆ ಪೇಸ್ಟ್ ರೀತಿ ಆಗುತ್ತೆ. ಇದನ್ನು ಅಟ್ಲೀಸ್ಟ್ 2-3 ಅವರ್ ಮ್ಯಾರಿನೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು 700 ಗ್ರಾಮಷ್ಟು ಚಿಕನ್ ತೊಗೊಂಡಿದ್ದೀನಿ. ನಿಮಗೆ 2-3 ಅವರ್ ಮ್ಯಾರಿನೇಟ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ 30 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಕೂಡ ಮ್ಯಾರಿನೇಟ್ ಮಾಡಿ ನೀವು ಫ್ರೈ ಮಾಡ್ಕೊಬೋದು. ಈಗ ಇದೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಅಂತ ಇಟ್ಟಿದ್ದೀನಿ. ಈಗ ಅದು ಮ್ಯಾರಿನೇಟ್ ಆಗಿದೆ. ನಂತರ ಇಲ್ಲಿ ನಾನೊಂದು ಕಡಾಯಿಲಿ ಆಯಿಲ್ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹಾಕ್ಕೊಳ್ಳೋಣ. ಹಾಕ್ಕೊಳ್ಳುವಾಗ ಹೈ ಫ್ಲೇಮ ಇರಲಿ. ಅದು ಸ್ವಲ್ಪ ಬೆಂದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಡೀಪ್ ಫ್ರೈ ಮಾಡಿಕೊಂಡ್ರೆ ಕ್ರಂಚಿ ಆಗಿರುತ್ತೆ, ಒಳಗಡೆಯೂ ಚೆನ್ನಾಗಿ ಬೆಂದಿರುತ್ತೆ. ಈಗ ನೋಡಿ ಆಗಿದೆ ಆಲ್ಮೋಸ್ಟ್. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.